ಸರ್ಕಾರ ಬಂದಿದೆ. ಮೊದಲು 8 ಜನ ಸಚಿವರಾಗಿದ್ದಾರೆ, ನೀವು ಕೂಡ ಆಕಾಂಕ್ಷಿದ್ರಿ. ಅದೆಲ್ಲ ಸರ್ಕಾರ, ಅದು ನಿಮ್ಮ ಮೀಡಿಯಾದಲ್ಲಿ ಸ್ಪೀಕೇಶನ್ ನೀವು ಅನ್ಕೊಂಡಂಗೆ ಆಗ್ಲಿ ಬಿಡಿ ಅಷ್ಟೇ. ಬಟ್ ತುಂಬಾ ಸಂತೋಷ ಕರ್ನಾಟಕ ರಾಜ್ಯದ ಇಲ್ಲ ಯಾರು ಆಶ್ವಾಸನೆ ನಾನು ಕೇಳಲಿಲ್ಲ, ಅವ್ರು ಕೊಟ್ಟು ಇಲ್ಲ, ಅದೆಲ್ಲ ಹಂಗೆ ನಡೆಯೋದಿಲ್ಲ. ಪಕ್ಷದೊಳಗೆ ಒಂದು ಸಿದ್ಧಾಂತ ಇರ್ತದೆ. ಬಹಳ ಒಂದು ಸಂತೋಷ ಏನಂದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟಿದೆ. ಅವಕಾಶವನ್ನು ನಾನು ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಏನು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಇವರು ವಾರಂಟಿ ಇಲ್ಲದೆ ಇರೋ ಗ್ಯಾರಂಟಿನ ವಾರಂಟಿ ಅವರು ಕಳ್ಕೊಂಡಿದ್ದಾರೆ ಬಿಜೆಪಿಯವರು. ನಾವು ಅದನ್ನು ಅನುಷ್ಠಾನ ತಂದು ಗ್ಯಾರಂಟಿನ ಉಳಿಸ್ಕೊಳ್ತೀವಿ, ವಿಶ್ವಾಸ ಉಳಿಸ್ಕೊಳ್ತೀವಿ. ಅದು ಬಹಳ ಮುಖ್ಯ. ಯಾರಿಗೆ ಅಧಿಕಾರ ಬರುತ್ತೆ, ಯಾರಾಗ್ತಾರೆ ಏನು, ಅದೆಲ್ಲ ಬಹಳ ಮುಖ್ಯ. ನಾವು ಡೆಲಿವರಿ ಮಾಡಬೇಕು, ಯಾಕಂದರೆ ವಿಶ್ವಾಸದಿಂದ ಮತ ಹಾಕಿದ್ದಾರೆ ನಮಗೆ. ಆ ಮತವನ್ನು ಉಳಿಸ್ಕೊಳ್ತಕ್ಕಂಥ, ಆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ತುಂಬ ಚಿಕ್ಕ. ಬಿಜೆಪಿಯವರು ಇನ್ನೂ 5 ವರ್ಷ ಮಾತಾಡ್ತಾ ಇರ್ತಾರೆ, ನೀವು ಕೇಳ್ತಾನೆ ಇರಿ, ಬ್ರೇಕಿಂಗ್ ನ್ಯೂಸ್ ಆಗ್ತಾನೆ ಇರಲಿ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಅವ್ರ ಮೂಲೆಯಲ್ಲಿ ಕೂರಿಸಿದ್ರು 67ಕ್ಕೆ ಸರ್ಕಾರ ಬಂದಿದೆ. ಮೊದಲು 8 ಜನ ಸಚಿವರಾಗಿದ್ದಾರೆ, ನೀವು ಕೂಡ ಆಕಾಂಕ್ಷಿದ್ರಿ. ಅದೆಲ್ಲ ಸರ್ಕಾರ, ಅದು ನಿಮ್ಮ ಮೀಡಿಯಾದಲ್ಲಿ ಸ್ಪೀಕೇಶನ್ ನೀವು ಅನ್ಕೊಂಡಂಗೆ ಆಗ್ಲಿ ಬಿಡಿ ಅಷ್ಟೇ. ಬಟ್ ತುಂಬಾ ಸಂತೋಷ ಕರ್ನಾಟಕ ರಾಜ್ಯದ ಇಲ್ಲ ಯಾರು ಆಶ್ವಾಸನೆ ನಾನು ಕೇಳಲಿಲ್ಲ, ಅವ್ರು ಕೊಟ್ಟು ಇಲ್ಲ, ಅದೆಲ್ಲ ಹಂಗೆ ನಡೆಯೋದಿಲ್ಲ. ಪಕ್ಷದೊಳಗೆ ಒಂದು ಸಿದ್ಧಾಂತ ಇರ್ತದೆ. ಬಹಳ ಒಂದು ಸಂತೋಷ ಏನಂದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟಿದೆ. ಅವಕಾಶವನ್ನು ನಾನು ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಏನು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಇವರು ವಾರಂಟಿ ಇಲ್ಲದೆ ಇರೋ ಗ್ಯಾರಂಟಿನ ವಾರಂಟಿ ಅವರು ಕಳ್ಕೊಂಡಿದ್ದಾರೆ ಬಿಜೆಪಿಯವರು. ನಾವು ಅದನ್ನು ಅನುಷ್ಠಾನ ತಂದು ಗ್ಯಾರಂಟಿನ ಉಳಿಸ್ಕೊಳ್ತೀವಿ, ವಿಶ್ವಾಸ ಉಳಿಸ್ಕೊಳ್ತೀವಿ. ಅದು ಬಹಳ ಮುಖ್ಯ. ಯಾರಿಗೆ ಅಧಿಕಾರ ಬರುತ್ತೆ, ಯಾರಾಗ್ತಾರೆ ಏನು, ಅದೆಲ್ಲ ಬಹಳ ಮುಖ್ಯ. ನಾವು ಡೆಲಿವರಿ ಮಾಡಬೇಕು, ಯಾಕಂದರೆ ವಿಶ್ವಾಸದಿಂದ ಮತ ಹಾಕಿದ್ದಾರೆ ನಮಗೆ. ಆ ಮತವನ್ನು ಉಳಿಸ್ಕೊಳ್ತಕ್ಕಂಥ, ಆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ತುಂಬ ಚಿಕ್ಕ. ಬಿಜೆಪಿಯವರು ಇನ್ನೂ 5 ವರ್ಷ ಮಾತಾಡ್ತಾ ಇರ್ತಾರೆ, ನೀವು ಕೇಳ್ತಾನೆ ಇರಿ, ಬ್ರೇಕಿಂಗ್ ನ್ಯೂಸ್ ಆಗ್ತಾನೆ ಇರಲಿ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಅವ್ರ ಮೂಲೆಯಲ್ಲಿ ಕೂರಿಸಿದ್ರು 67ಕ್ಕೆ.